ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ತುರ್ತು JDS ಶಾಸಕಾಂಗ ಸಭೆಯನ್ನು ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಕರೆದಿದ್ದಾರೆ ಎನ್ನುವಂಥದ್ದು JP ಭವನದಲ್ಲಿ ನಡೀತಾ ಇರುವಂತಹ JDS ಶಾಸಕಾಂಗ ಸಭೆ ಇದು. ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸೋದು, ಹಾಗೆಯೇ ಮಹದಾಯಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸೋದು, ಹಾಗೆಯೇ GT ದೇವೇಗೌಡರ ವಿರುದ್ಧ ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನು ಗಲಾಟೆ ನಡೀತಾ ಇದೆ ಅದರ ಜೊತೆಗೆ ಅವರ ವಿರುದ್ಧ ದಾಖಲಾಗಿರುವಂಥ ACB FIR ಬಗ್ಗೆ ಚರ್ಚೆ ಸಾಧ್ಯತೆ ನಡೆಯುತ್ತೆ ಅನ್ನುವಂಥದ್ದು ಈ ಒಂದು ಶಾಸಕಾಂಗ ಸಭೆಯಲ್ಲಿ. ಟಿಕೆಟನ್ನು ಅಂತಿಮಗೊಳಿಸುವ ವಿಚಾರದ ಕುರಿತು ಮಹತ್ವವಾಗಿ ಚರ್ಚಿಸುವಂಥ ಸಾಧ್ಯತೆ ಕೂಡ ಇಲ್ಲಿ ಇದೆ. ಇನ್ನು ರೇವಣ್ಣ, ಶರವಣ, ಮಧು ಬಂಗಾರಪ್ಪ ಸೇರಿದ ಹಾಗೆ ಹಲವಾರು JDSನ ನಾಯಕರು, ಮುಖಂಡರು ಈ ಒಂದು ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ತುರ್ತು JDS ಶಾಸಕಾಂಗ ಸಭೆಯನ್ನು HD ಕುಮಾರಸ್ವಾಮಿ ಕರೆದಿದ್ದಾರೆ. ಸಾಕಷ್ಟು ಜನ ಮುಖಂಡರು ಅಲ್ಲಿ ಹಾಜರಾಗಿದ್ದಾರೆ ಎನ್ನುವಂಥದ್ದು. JP ಭವನದಲ್ಲಿ JDSನ ಶಾಸಕಾಂಗ ಸಭೆ ನಡೀತಾ ಇದೆ. ಪ್ರಮುಖವಾಗಿ ಏನು ಮುಂದಿನ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವುದು, ಅದರ ಜೊತೆಗೆ ಸೇರಿದ ಹಾಗೆ ಮಹದಾಯಿ ವಿವಾದ ಏನು ನಡೀತಾ ಇದೆ ಅದರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಅದರ ನಂತರ GT ದೇವೇಗೌಡರ ವಿರುದ್ಧ ACB FIR ಬಗ್ಗೆ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಟಿಕೆಟನ್ನು ಅಂತಿಮಗೊಳಿಸುವಂತಹ ವಿಚಾರದ ಕುರಿತು ಚರ್ಚಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ JDSನ ನಾಯಕರಾದಂತಹ ರೇವಣ್ಣ, ಶರವಣ ಹಾಗೆ ಮಧು ಬಂಗಾರಪ್ಪ ಸೇರಿದಂತೆ ಅನೇಕ ಮುಖಂಡರು ಒಂದು ಶಾಸಕಾಂಗ ಸಭೆಯಲ್ಲಿ ಹಾಜರಾಗಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ, JDSನ ಶಾಸಕಾಂಗ ಸಭೆ ದಿಢೀರ್ ಅಂತ ಕರೆಯೋದಕ್ಕೆ ಏನು ಕಾರಣ, ಯಾವೆಲ್ಲ ವಿಷಯಗಳು ಅಲ್ಲಿ ಚರ್ಚೆಗೆ ಬರುತ್ತೆ ಅಂತ? ಸಭೆಗೆ JDS ಶಾಸಕಾಂಗ ಸಭೆಯನ್ನ HD ಕುಮಾರಸ್ವಾಮಿ ಅವರು ಕರೆದಿರುವಂತಹದ್ದು JP ಭವನದಲ್ಲಿ ಏನೀಗ ಸಭೆಯಲ್ಲಿ ಸಭೆಯಲ್ಲಿ ಮುಖ್ಯವಾಗಿ ಮಹದಾಯಿ ವಿವಾದ ಹಾಗೂ GT ದೇವೇಗೌಡರ ವಿರುದ್ಧವಾಗಿರುವ ಹಾಕಿರುವಂತಹ ಕೇಸ್ ಬಗ್ಗೆ ಮಾತನಾಡಲಾಗುತ್ತೆ. ಅಷ್ಟೇ ಅಲ್ಲದೆ BJP ಹಾಗೂ ಕಾಂಗ್ರೆಸ್ ಏನೆಲ್ಲ ತಂತ್ರಗಳನ್ನ ರೂಪಿಸಿದ್ಯೋ ಅದಕ್ಕೆ ಪ್ರತಿತಂತ್ರವನ್ನ ರೂಪಿಸುವ ಕುರಿತು ಸಹ ಏನು ಸಭೆಯಲ್ಲಿ ಕೂಡ ಚರ್ಚೆ ಮಾಡಲಾಗುತ್ತೆ. ಏನೀಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಸಹ ನಿಲ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ರೇವಣ್ಣ ಅವರು ಸಹ ಅಲ್ಲಿ ನಿಲ್ತಾ ಇರೋದ್ರಿಂದ ಅವರ ವಿರುದ್ಧವಾದಂತಹ ಯಾವ್ದಾದ್ರು ಕೇಸ್ಗಳನ್ನ ದಾಖಲಿಸಬಹುದಾ ಅನ್ನುವಂತಹದ್ದು ಚರ್ಚೆ ಮಾಡಿ ಅವ್ರ ಮೇಲೆ ಕೇಸ್ ದಾಖಲಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಸಹ ಸಿಕ್ಕಿದೆ ಗುರುಪ್ರಸಾದ್ ಅವರ. ಓಕೆ, ಎಸ್. ಯಾರ್ಯಾವ ಮುಖಂಡರು ಈಗ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಇನ್ನು ಯಾರಾದ್ರೂ ಬರುವಂತಹ ಸಾಧ್ಯತೆಗಳಿದೆಯಾ ಅಂತ? ಈಗ ನಡೀತಾ ಇರುವಂತಹ ಒಂದು ಏನು ಸಭೆಯಲ್ಲಿ ಎಲ್ಲ ಏನು JDS ಮುಖಂಡರು ಸಹ ಭಾಗಿಯಾಗಿದ್ದಾರೆ. ರೇವಣ್ಣ, ಮಧು ಶರವಣ, ಮಧು ಬಂಗಾರಪ್ಪ ಸೇರಿದಂತೆ ಅನೇಕ ಮುಖಂಡರು ಸಹ ಭಾಗಿಯಾಗಿದ್ದಾರೆ. ಭಾಗಿಯಾಗಿ ಎಲ್ಲರೂ ಯಾವ ರೀತಿಯಾದಂತಹ ಮುಂದೆ ಚುನಾವಣೆಗೆ ಕ್ರಮವನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಕುರಿತು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಕಿರಣ ತಮಿಳ ಮಾಹಿತಿಗೆ. ಎಸ್, JDSನ ತುರ್ತು ಶಾಸಕಾಂಗ ಸಭೆಯನ್ನ HD ಕುಮಾರಸ್ವಾಮಿ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಸಾಕಷ್ಟು ಜನ JDSನ ಮುಖಂಡರು ಕೂಡ ಹಾಜರಾಗಿದ್ದಾರೆ. ಆದರೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರ್ತಾ ಇರುವಂತಹ ವಿಷಯ ಅಂತಂದ್ರೆ ಒಂದು ಮಹದಾಯಿ ವಿಚಾರ, ಅದರ ಜೊತೆಗೆ ಏನು ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು, ಕೇವಲ 80 ಅಭ್ಯರ್ಥಿಗಳ ಪಟ್ಟಿಯನ್ನ ಅಂದ್ರೆ ಸಾಕಷ್ಟು ಭಾಗಗಳಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳಿದ್ದಾವೆ, ಅಲ್ಲಿ ಗಟ್ಟಿ ಅಭ್ಯರ್ಥಿಗಳನ್ನು ಹಾಕುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇತ್ತು. ಈ ಬಹುತೇಕ ಅಂತಿಮಗೊಳಿಸುವಂತಹ ಪ್ರಕ್ರಿಯೆ ಬಗ್ಗೆ ಇವತ್ತು ಚರ್ಚೆ ನಡೀಬಹುದು. ಅದರ ಜೊತೆಗೆ ಏನು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ GT ದೇವೇಗೌಡರ ವಿರುದ್ಧ ACB ಏನು FIR ಅನ್ನು ದಾಖಲಿಸಿಕೊಂಡಿದೆ, ಸೊ ಆ ಒಂದು ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. BJP ನಿಯೋಗದಿಂದ ರಾಜ್ಯಪಾಲ VR ವಾಲಾರನ್ನ ಭೇಟಿ ಮಾಡಲಾಗಿದೆ ಎನ್ನುವಂಥದ್ದು. CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ BJP ನಿಯೋಗ ರಾಜ್ಯಪಾಲರನ್ನ ಮನವಿ ಮಾಡಿಕೊಳ್ಳೋಕೆ ಹೋಗ್ತಾ ಇದೆ. BJP ಪುಟ್ಟಸ್ವಾಮಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ. BJP ಪುಟ್ಟಸ್ವಾಮಿ ವಿಧಾನ ಪರಿಷತ್ನ ಸದಸ್ಯರು ಅಕ್ರಮ ಡಿನೋಟಿಫಿಕೇಶನ್ ಕುರಿತು CM ವಿರುದ್ಧ ದೂರನ್ನು ಕೊಡೋದಕ್ಕೆ ಈಗ ಹೊರಟಿದ್ದಾರೆ. ಭೂಪಸಂದ್ರದ 6 ಎಕರೆ 26 ಗುಂಟೆ ಏನು ಜಾಗ ಆಯಿತು ಅದನ್ನು ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಇದೀಗ BJP ಪುಟ್ಟಸ್ವಾಮಿ ನೇತೃತ್ವದ ತಂಡ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯ ಹಾಗೆ ಸಚಿವ KJ ಜಾರ್ಜ್ ವಿರುದ್ಧ ದೂರು ಕೂಡ ಕೊಡ್ತಾ ಇದ್ದಾರೆ. ಶಾಸಕರಾದ ಅರವಿಂದ ಲಿಂಬಾವಳಿ ಮತ್ತು ರವಿ ಸುಬ್ರಹ್ಮಣ್ಯ, ಅಶ್ವಥ್ ನಾರಾಯಣ ಸೇರಿದಂತೆ ಹಲವು BJP ನಾಯಕರ ನಿಯೋಗ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗ್ತಾ ಇದ್ದಾರೆ.
ಎಸ್ ಬಿಜೆಪಿಯ ನಿಯೋಗದಿಂದ ರಾಜ್ಯಪಾಲ ವಿ ಆರ್ ಬಾಲಾರ ಭೇಟಿ ನಡೀತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಮನವಿಯನ್ನು ಸಲ್ಲಿಸಲಾಗುತ್ತೆ. ಬಿಜೆ ಪುಟ್ಟಸ್ವಾಮಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿಯನ್ನು ಕೊಡಲಾಗ್ತಾ ಇದೆ. ಬಿಜೆ ಪುಟ್ಟಸ್ವಾಮಿ ವಿಧಾನ ಪರಿಷತ್ ಸದಸ್ಯರು ಅಕ್ರಮ ಡಿನೋಟಿಫಿಕೇಶನ್ ಕುರಿತು ಸಿಎಂ ವಿರುದ್ಧ ದೂರೇನಿತ್ತು. ಸೊ ಆ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯಪಾಲರ ಹತ್ರ ಮನವಿ ಮಾಡಿಕೊಳ್ಳೋಕೆ ಈ ಒಂದು ನಿಯೋಗ ಹೋಗ್ತಾ ಇದೆ. ಭೂಪಸಂದ್ರದ ಬಳಿ ಇದ್ದಂತಹ 6 ಎಕರೆ 26 ಗುಂಟೆ ಜಮೀನಿನ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯಪಾಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಸಚಿವ ಕೆ ಜೆ ಜಾರ್ಜ್ ವಿರುದ್ಧ ಈ ಒಂದು ದೂರಿತು. ಶಾಸಕರಾಗಿರುವಂತಹ ಅರವಿಂದ ಲಿಂಬಾವಳಿ, ರವಿ ಸುಬ್ರಹ್ಮಣ್ಯ ಕೂಡ ಈ ಒಂದು ನಿಯೋಗದಲ್ಲಿದ್ದಾರೆ. ಅಶ್ವತ್ಥನಾರಾಯಣ ಸೇರಿದಂತೆ ಹಲವು ಬಿಜೆಪಿ ನಾಯಕರ ನಿಯೋಗ ಇದೀಗ ರಾಜ್ಯಪಾಲರನ್ನು ಭೇಟಿ ಮಾಡ್ತಾ ಇದೆ. ಆದರೆ ಈ ಒಂದು ನಿಯೋಗದಲ್ಲಿ ತಡವಾಗಿ ನಾರಾಯಣ ಸ್ವಾಮಿ ಅವರು ಬಂದರು. ಸೊ ಅವರಿಗೆ ರಾಜಭವನದ ಪ್ರವೇಶವನ್ನು ನಿರಾಕರಣೆ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಶಾಸಕ ನಾರಾಯಣ ಸ್ವಾಮಿ ಅವರನ್ನ ಒಳಗೆ ಬಿಟ್ಟಿಲ್ಲ ರಾಜಭವನದ ಭದ್ರತಾ ಸಿಬ್ಬಂದಿ ಅಂತ ಹೇಳಲಾಗ್ತಾ ಇದೆ. ಸುಮಾರು ಬೆಳಗ್ಗೆ 11:30ಕ್ಕೆ ಬಿಜೆಪಿ ನಿಯೋಗ ಭೇಟಿಗೆ ಅವಕಾಶವನ್ನು ನೀಡಿದ್ದಂಥ ರಾಜ್ಯಪಾಲರು, ಆದರೆ ನಾರಾಯಣ ಸ್ವಾಮಿ ತಡವಾಗಿ ಬಂದಿದ್ದಾರೆ. ಸೊ ಹಾಗಾಗಿ ಅವರನ್ನ ಅಲ್ಲಿನ ಭದ್ರತಾ ಸಿಬ್ಬಂದಿ ಒಳಗಡೆ ಬಿಟ್ಟಿಲ್ಲ. 1/2 ಗಂಟೆ ತಡವಾಗಿ ಬಂದಿದ್ದಕ್ಕೆ ಶಾಸಕ ನಾರಾಯಣ ಸ್ವಾಮಿ ಅವರನ್ನ ರಾಜ್ಯಪಾಲರ ಭೇಟಿಗೆ ಬಿಡಲಾಗಿಲ್ಲ, ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಅನ್ನುವಂಥದ್ದು. ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರವಿ, ಡಿನೋಟಿಫಿಕೇಶನ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಿಯೋಗ ಇದೀಗ ರಾಜ್ಯಪಾಲರನ್ನು ಭೇಟಿ ಮಾಡ್ತಾ ಇದೆ, ಹೆಚ್ಚಿನ ಮಾಹಿತಿ ಏನಿದೆ ಇದರ ಬಗ್ಗೆ? ರವಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ರವಿಯವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಇದೀಗ ಬಿಜೆಪಿಯ ಹಲವು ಮುಖಂಡರ ನಿಯೋಗ ರಾಜ್ಯಪಾಲರನ್ನು ಭೇಟಿ ಆಗ್ತಾ ಇದೆ. ಬೆಳಗ್ಗೆ 11:30ಕ್ಕೆ ಸಮಯ ನಿಗದಿಯಾಗಿತ್ತು, ಆದರೆ 1/2 ಗಂಟೆ ತಡವಾಗಿ ಶಾಸಕ ನಾರಾಯಣ ಸ್ವಾಮಿ ಅಲ್ಲಿಗೆ ಬರ್ತಾರೆ. ಅವರನ್ನು ಭದ್ರತಾ ಸಿಬ್ಬಂದಿ ರಾಜ್ಯಪಾಲರ ಭೇಟಿಗೆ ನಿಯೋಗದ ಜೊತೆಗೆ ಹೋಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಸೊ ಇನ್ನು ಏನು ಭೂಪಸಂದ್ರದಲ್ಲಿ ಇದ್ದಂತಹ 6 ಎಕರೆ 26 ಗುಂಟೆ ಜಾಗದ ಡಿನೋಟಿಫಿಕೇಶನ್ ಆಗಿತ್ತು. ಸೊ ಅದೊಂದು ಆರೋಪವನ್ನು ಮುಖ್ಯಮಂತ್ರಿ ಹಾಗೆ ಕೆ ಜೆ ಜಾರ್ಜ್ ಎದುರಿಸ್ತಾ ಇದ್ದರು. ಸೊ ಈ ಒಂದು ಆರೋಪ ಏನಿದೆ ಅದರ ಬಗ್ಗೆ ಮನವಿಯನ್ನು ಸಲ್ಲಿಸಿಕೊಳ್ಳೋದಕ್ಕೆ ಇದೀಗ ಬಿಜೆಪಿ ನಿಯೋಗದಿಂದ ರಾಜ್ಯಪಾಲ ವಾಜುಭಾಯ್ ವಾಲಾ ಅವರನ್ನು ಭೇಟಿಯಾಗುವಂಥ ಕೆಲಸ ಪ್ರಕ್ರಿಯೆ ಕೂಡ ಅಲ್ಲಿ ನಡೀತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ರಾಜ್ಯಪಾಲರಿಗೆ ಈ ಒಂದು ನಿಯೋಗ ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದು.